ಹಾಯ್ ಚಿಲ್ಡ್ರನ್, ಎಲ್ಲರೂ ಸಹ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆ ಆರೋಗ್ಯವಾಗಿದ್ದೀರಿ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಓಕೆ ಮಕ್ಕಳ, ಹಾಗಿದ್ದರೆ ಇವತ್ತಿನ ತರಗತಿಯಲ್ಲಿ ನಾವು ಪಾಠ 7 ಹರಿವೇಗಿರ್ ಗುರು ಎಂಬ ಗದ್ಯ ಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರಿವು ಅಂದರೆ ಏನು ಅಂತ ನಾವು ನೋಡೋದಾದರೆ, ಹರಿವು ಅಂದರೆ ತಿಳುವಳಿಕೆ, ಜ್ಞಾನ ಎಂಬುದಾಗಿ ಹೇಳಬಹುದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟಕಾಲದಲ್ಲಿದ್ದಂತಹ ಸಮಯದಲ್ಲಿ ಅವನ ಜ್ಞಾನ ಅಥವಾ ತಿಳುವಳಿಕೆ ಅವನಿಗೆ ಯಾವ ರೀತಿ ಸಹಾಯಕ್ಕೆ ಬರುತ್ತವೆ ಎನ್ನುವಂಥದ್ದೇ ಈ ಗದ್ಯ ಭಾಗದ ಅರ್ಥವಾಗಿದೆ. ಹಾಗಿದ್ರೆ ಮಕ್ಕಳೇ, ನಾವು ಈ ಗದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮೊದಲು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಪೂರಕವಾದ ಕಥೆಯ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಯಾವುದು ಕಥೆ ಅನ್ನೋದನ್ನು ನಾವು ನೋಡೋದಾದರೆ, ಪೂರಕವಾದಂತಹ ಕತೆ ಮೊಲ ಮತ್ತು ಸಿಂಹದ ಕತೆ. ಏನು ಈ ಮೊಲ ಮತ್ತು ಸಿಂಹದ ಕತೆ ಅನ್ನೋದನ್ನು ನಾವು ನೋಡೋದಾದರೆ ಮಕ್ಕಳೇ, ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಒಟ್ಟಿಗೆ ವಾಸ ಮಾಡ್ತಾ ಇರ್ತವೆ ಮತ್ತು ಅವು ಒಟ್ಟಿಗೆ ಆಹಾರವನ್ನು ಹಂಚಿಕೊಂಡು ತಿಂತಾ ಇರ್ತವೆ. ಹೀಗಿರಬೇಕಾದ್ರೆ ಒಂದು ದಿವಸ ಸಿಂಹ ಆ ಪ್ರಾಣಿಗಳ ಮೇಲೆ ಬೇಟೆಯನ್ನು ಆಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊತಾ ಇರುತ್ತೆ. ಹೀಗಿರುವಾಗ ಪ್ರಾಣಿಗಳೆಲ್ಲವೂ ಸಹ ಮಾತಾಡಿಕೊಂಡು ಎಲ್ಲರೂ ಸಹ ಸಿಂಹದ ಗುಹೆಯ ಬಳಿಗೆ ಹೋಗ್ತಾರೆ. ಸಿಂಹದ ಗುಹೆಯ ಬಳಿಗೆ ಹೋದಾಗ ಸಿಂಹಕ್ಕೆ ಆಶ್ಚರ್ಯವಾಗುತ್ತೆ. ಏನಿದು, ಎಲ್ಲ ಪ್ರಾಣಿಗಳು ನನ್ನ ಗುಹೆಯ ಬಳಿ ಬಂದಿದ್ದೀರಲ್ಲ, ನಾನು ದಿನ ಆಹಾರನ ಹುಡ್ಕೋದಕ್ಕೆ ಕಾಡಿಗೆ ಬಂದು ಎಲ್ಲ ಪ್ರಾಣಿಗಳ ಮೇಲೆ ಬೇಟೆಯಾಡ್ತಿದ್ದೆ, ಇವತ್ತೇನು ಆಶ್ಚರ್ಯವಾಗಿದೆಯಲ್ಲ ಅಂತ ಸಿಂಹ ಕೇಳುತ್ತೆ. ಆಗ ಪ್ರಾಣಿಗಳೆಲ್ಲವೂ ನಾವು ನಿನ್ನೊಡನೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತವೆ. ಆಗ ಸಿಂಹಕ್ಕೆ ಆಶ್ಚರ್ಯ ಆಗುತ್ತೆ. ಆಯಿತು, ಏನದು ಮಾತು ಹೇಳಿ ಅಂತ ಅಂದಾಗ ಪ್ರಾಣಿಗಳೆಲ್ಲವೂ ಸಹ ಹೇಳ್ತವೆ, ನೀನು ಎಲ್ಲ ಪ್ರಾಣಿಗಳ ಮೇಲೆ ಬೇಟೆಯನ್ನು ಆಡ್ತಾ ಇದೆಯಾ, ಅದು ನಮ್ಮೆಲ್ರಿಗೂ ಸಹ ಭಯವನ್ನು ಉಂಟು ಮಾಡಿದೆ. ಹಾಗಾಗಿ ನೀನು ನಿನ್ನ ಗುಹೆಯಲ್ಲಿಯೇ ಇರು, ನಾವು ದಿನಾಗಲೂ ಒಂದೊಂದು ಪ್ರಾಣಿಗಳನ್ನು ನಿನಗೆ ಆಹಾರವನ್ನಾಗಿ ಕಳುಹಿಸಿಕೊಡ್ತೀವಿ ಅಂದುಬಿಟ್ಟು ಪ್ರಾಣಿಗಳೆಲ್ಲವೂ ಸಹ ಸಿಂಹದ ಬಳಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ತವೆ. ಆಗಿರುವಾಗ ಸಿಂಹ ಆಯಿತು ಅಂತ ಒಪ್ಕೊಳ್ಳುತ್ತೆ. ಆಗ ಒಪ್ಕೊಳ್ಳುತ್ತೆ ಸಿಂಹ. ಆಮೇಲೆ ಆಯಿತು ಅಂದ್ಬಿಟ್ಟು ಎಲ್ಲ ಪ್ರಾಣಿಗಳು ಬರ್ತವೆ, ದಿನನಿತ್ಯ ಯಾವ ರೀತಿ ಆಹಾರ ಹಂಚ್ಕೊಂಡು ತಿಂತಾ ಇದ್ವೋ ಅದೇ ರೀತಿ ಆಹಾರನ ಹಂಚ್ಕೊಂಡು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತವೆ. ಹೀಗೆ ಇರಬೇಕಾದ್ರೆ ದಿನಕ್ಕೆ ಒಂದೊಂದು ಪ್ರಾಣಿಗಳನ್ನು ಸಿಂಹಕ್ಕೆ ಆಹಾರವನ್ನಾಗಿ ಕಳುಹಿಸಿ ಕೊಡ್ತಾ ಇರ್ತವೆ ಪ್ರಾಣಿಗಳು. ಹೀಗೆ ಇರಬೇಕಾದ್ರೆ ಮೊಲದ ಸರದಿ ಒಂದು ದಿವಸ ಬರುತ್ತೆ. ಆಗ ಮೊಲ ಏನು ಮಾಡುತ್ತೆ, ಎಲ್ಲ ಪ್ರಾಣಿಗಳು ಹೋಗುವಂತಹ ಟೈಮನ್ನು ಬಿಟ್ಟು ಅದು ಲೇಟಾಗಿ ಹೋಗುತ್ತೆ. ಆಗ ಸಿಂಹಕ್ಕೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಕೊನೆಗೂ ಹೋಗಿ ಮೊಲ ಸಿಂಹದ ಗುಹೆಯನ್ನು ತಲುಪುತ್ತೆ. ಆಗ ಸಿಂಹಕ್ಕೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ. ಸಿಂಹ ಸಿಟ್ಟಿನಿಂದ, ಯಾಕಿಷ್ಟು ಲೇಟಾಗಿ ಬಂದಿದೆಯಾ, ಇವತ್ತಿನ ಆಹಾರವನ್ನು ಇಷ್ಟು ಚಿಕ್ಕ ಪ್ರಾಣಿಯನ್ನಾಗಿ ಕಳುಹಿಸಿಕೊಟ್ಟಿದ್ದಾರೆ, ನನಗೆ ತುಂಬ ಹೊಟ್ಟೆ ಹಸಿವಾಗಿದೆ ಅಂತ ಸಖತ್ತು ಸಿಟ್ಟಿನಿಂದ ಸಿಂಹ ಹೇಳುತ್ತೆ. ಆಗ ಈ ಬುದ್ಧಿವಂತವಾದಂತಹ ಮೊಲ ಏನಂತ ಹೇಳುತ್ತೆ ಅಂದರೆ ಸಿಂಹಗೆ, ಸಿಂಹ, ನಾನು ನಿನಗೆ ಆಹಾರವಾಗಿ ಬರಬೇಕು ಅಂತ ಬೇಗನೆ ಹೊರಟಿದ್ದೆ, ಆದರೆ ದಾರಿ ಮಧ್ಯದಲ್ಲಿ ನಿನಗಿಂತ ಶಕ್ತಿಶಾಲಿಯಾಗಿರುವಂತಹ ಒಂದು ಸಿಂಹ ನನ್ನನ್ನು ಅಡ್ಡ ಹಾಕಿ ನೀನು ನನಗೆ ಆಹಾರವಾಗಿ ಬಾ ಅಂತ ಹೇಳ್ತು. ಅದನ್ನು ಹಾಗಾಗಿ ನಾನು ಆ ಸಿಂಹದಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಇಷ್ಟು ತಡವಾಯಿತು ಅಂತ ಸಿಂಹದ ಬಳಿ ಹೇಳುತ್ತೆ. ಆಗ ಯಾರಿಗಾದರೂ ಇನ್ನೊಬ್ಬರು ಮುಂದೆ ಇನ್ನೊಬ್ಬರು ಶಕ್ತಿನ ವ್ಯಕ್ತಪಡಿಸಿದ್ರೆ ಯಾರಿಗಾದರೂ ಸಿಟ್ಟು ಬರದೇ ಇರುತ್ತಾ, ಬಂದೇ ಬರುತ್ತೆ. ಅದೇ ರೀತಿ ಸಿಂಹಕ್ಕೂ ಸಹ ಸಿಟ್ಟು ಬರುತ್ತೆ. ಆಗ ಸಿಂಹ, ಏನು ನನಗಿಂತ ಶಕ್ತಿಶಾಲಿಯಾಗಿರುವಂತಹ ಸಿಂಹವೇ, ಯಾವುದದು ತೋರಿಸ್ನಡಿ ಅಂದ್ಬಿಟ್ಟು ಮೊಲವನ್ನು ಕೇಳುತ್ತೆ. ಆಗ ಮೊಲ, ತೋರಿಸ್ತೀನಿ ಅಂದ್ಬಿಟ್ಟು ಮೊಲ ಕರ್ಕೊಂಡೋಗುತ್ತೆ. ಮೊಲ ಸಿಂಹವನ್ನು ಎಲ್ಲಿ ಕರ್ಕೊಂಡೋಗುತ್ತೆ ಅಂದರೆ ಒಂದು ದೊಡ್ಡವಾದ ಬಾವಿ ಇರುತ್ತೆ, ಆ ಬಾವಿ ಕರ್ಕೊಂಡೋಗುತ್ತೆ. ಆಗ ಸಿಂಹ ಏನು ಮಾಡುತ್ತೆ, ಆ ಬಾವಿಯ ಮೇಲೆ ನಿಂತ್ಕೊಂಡು ಎಲ್ಲಿದೆ ನನಗಿಂತ ಶಕ್ತಿಶಾಲಿಯಾದಂತಹ ಸಿಂಹ ಎಲ್ಲಿದೆ ಅಂತ ಕೇಳುತ್ತೆ. ಆಗ ಬುದ್ಧಿವಂತವಾದಂತಹ ಮೊಲ ಏನಂತ ಹೇಳುತ್ತೆ ಅಂದರೆ, ಆ ಬಾವಿಯ ಒಳಗಡೆ ಇದೆ, ನೀನು ಹಿಣುಕಿ ನೋಡು ಕಾಣಿಸುತ್ತೆ ಅಂತ ಹೇಳುತ್ತೆ. ಆಗ ಮೂರ್ಖವಾದಂತಹ ಸಿಂಹ ಬಾವಿಯನ್ನು ಹಿಣುಕಿ ನೋಡುತ್ತೆ. ಆಗ ಬಾವಿಯಲ್ಲಿ ಆ ಸಿಂಹದ ಪ್ರತಿಬಿಂಬವೇ ಅದಕ್ಕೆ ಕಾಣಿಸುತ್ತೆ. ಸಿಟ್ಟಿನಿಂದ ಆ ಸಿಂಹ ಬೇರೆ ಸಿಂಹ ಎಂದು ಅದರ ಪ್ರತಿಬಿಂಬವನ್ನು ಭಾವಿಸಿ, ಆ ಸಿಂಹವನ್ನು ನಾನು ಬಿಡೋದಿಲ್ಲ, ಅದನ್ನು ಸಾಯಿಸ್ತೀನಿ ಅಂತ ಸಿಟ್ಟಿನಿಂದ ಬಾವಿಯ ಒಳಗೆ ಧುಮುಕಿ ಆರು ಬಿಡುತ್ತೆ. ಆಗ ಬಾವಿಯ ನೀರಿನಲ್ಲಿ
ಮೇಲೆ ಬರಲು ಸಾಧ್ಯವಾಗದೆ ನೀರಿನಲ್ಲಿ ಮುಳುಗಿ ಸಿಂಹ ಸತ್ತೋಗುತ್ತೆ. ಆಗ ಬುದ್ಧಿವಂತವಾದಂತಹ ಮೊಲ ಸೇಫಾಗಿ ತನ್ನ ಕಾಡನ್ನು ಸೇರಿಕೊಳ್ಳುತ್ತೆ. ಹೀಗೆ ಮಕ್ಕಳೇ, ಯಾವುದೇ ಒಬ್ಬ ವ್ಯಕ್ತಿಯಾದಂತಹವನು ತಾನು ಕಷ್ಟಕಾಲದಲ್ಲಿದ್ದಂತಹ ಸಮಯದಲ್ಲಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ತನ್ನ ಕೆಲಸವನ್ನು ಸರಾಗವಾಗಿ ಮಾಡಿಕೊಳ್ಬೇಕು ಅನ್ನೋದು ಈ ಕಥೆಯ ಮೂಲಕ ತಿಳಿದು ಬರುತ್ತೆ. ಈ ಕಥೆಯ ಮೂಲಕ ಶಕ್ತಿಗಿಂತ ಯುಕ್ತಿ ಮೇಲು, ಅಂದರೆ ಯಾವುದೇ ಒಬ್ಬ ಶಕ್ತಿ ಒಬ್ಬ ವ್ಯಕ್ತಿಯ ಶಕ್ತಿ ಎಷ್ಟು ಮುಖ್ಯವೋ ಅದೇ ರೀತಿ ಅವನ ಜ್ಞಾನ ಅರಿವು ಸಹ ಅಷ್ಟೇ ಮುಖ್ಯವಾದದ್ದು ಅಂತ ನಾವು ಈ ಕಥೆಯ ಮೂಲಕ ತಿಳ್ಕೊಬೋದಾಗಿದೆ. ಓಕೆ ಮಕ್ಕಳ, ಎಲ್ರಿಗೂ ಸಹ ಈ ಕತೆ ಅರ್ಥವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಈಗ ನಾವು ಗದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗದ್ಯ ಭಾಗದಲ್ಲಿ ಪಾಠಪೂರ್ವ ಚಟುವಟಿಕೆಯನ್ನು ನೀಡಿದ್ದಾರೆ. ಅದು ಏನು ಪಾಠಪೂರ್ವ ಚಟುವಟಿಕೆ ಅನ್ನೋದನ್ನು ನಾವು ನೋಡೋಣ. ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ ಎಂಬುದಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಚಿತ್ರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಹಳೆಲು, ನವಿಲು, ಹುಂಜ, ಬೆಕ್ಕು, ಹಿಲಿ, ಮೇಕೆ, ಟಗರು, ಗುಬ್ಬಚ್ಚಿ, ನಾಯಿ, ನಿಮ್ಮೆಲ್ರಿಗೂ ಸಹ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಿದ್ದರೆ ಪಾಠಪೂರ್ವ ಚಟುವಟಿಕೆಯಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳ ಹೆಸರನ್ನು ನೀಡಿದ್ದಾರೆ ಮತ್ತು ಚಿತ್ರವನ್ನು ನೀಡಿದ್ದಾರೆ ಅಂದರೆ ನಮಗೆ ಇಲ್ಲೇ ತಿಳುವಳಿಕೆ ಆಗ್ತಾ ಇದೆ ಏನಂತ, ಈ ಗದ್ಯ ಭಾಗ ಒಂದು ಪ್ರಾಣಿಯ ಬಗ್ಗೆ ಇರುವಂಥದ್ದು ಮತ್ತು ಶಕ್ತಿಯ ಬಗ್ಗೆ ಮತ್ತು ತನ್ನ ಜ್ಞಾನದ ಬಗ್ಗೆ ಇರುವಂತಹ ಒಂದು ಗದ್ಯ ಭಾಗ ಅನ್ನೋದು ನಮ್ಮೆಲ್ರಿಗೂ ಸಹ ಅರ್ಥವಾಗ್ತಾ ಇದೆ. ನಂತರ ಮಕ್ಕಳೇ, ಈ ಗದ್ಯ ಭಾಗದಲ್ಲಿ ಕೆಲವೊಂದು ಕಠಿಣ ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಯಾವ ರೀತಿ ಉಚ್ಚರಿಸೋದು ಅನ್ನೋದನ್ನು ನೋಡೋಣ. ನಾನು ಅದನ್ನು ಹೇಳ್ತೀನಿ, ನೀವು ಎಲ್ಲರೂ ಸಹ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಕೋಬೇಕು. ಮೊದಲನೇದಾಗಿ ಧ್ವನಿ, ಸದ್ದು, ತೋಟ, ಕೋಳಿ, ಬೇಲಿ, ಸ್ವಲ್ಪ, ಬಲೆ, ಆಹಾರ, ಇಗ್ಗಿತು, ನುಗ್ಗಿತು, ಆತಂಕ, ಹತ್ತಿರ, ಸುಳಿವು, ಉಪಾಯ, ಹಡಗಿ, ಅನಿವಾರ್ಯ, ಜಿಗಿದಾಡು, ಬಲಹೀನ. ಇಲ್ಲಿ ಮಕ್ಕಳೇ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಉಚ್ಚರಿಸೋದು ಅನ್ನೋದು ನಿಮ್ಮೆಲ್ರಿಗೂ ಸಹ ಅರ್ಥ ಆಗಿದೆ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ನಂತರ ಮಕ್ಕಳೇ, ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಕೆಲವು ಪದಗಳಿಗೆ ಅರ್ಥಗಳನ್ನು ನೀಡಿದ್ದಾರೆ. ಅದು ಯಾವ ಪದಗಳು, ಅದರ ಅರ್ಥ ಏನು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಸದ್ದು. ಸದ್ದು ಅಂದರೆ ಶಬ್ದ ಅಥವಾ ಗದ್ದಲ. ಮೇವು, ಆಹಾರ. ಅನಿವಾರ್ಯ ಅಂದರೆ ತಪ್ಪಿಸಲಾಗದ. ಅಪಾಯ, ಕೇಡು, ಹಾನಿ, ತೊಂದರೆ. ತೋಚದೆ, ದಿಕ್ಕು ಕಾಣದೆ. ಸಮೀಪ, ಹತ್ತಿರ. ಕಂಡಿ ಅಂದರೆ ರಂಧ್ರ ಅಥವಾ ತೂತು. ಮಕ್ಕಳೇ, ಇಲ್ಲಿವರೆಗೂ ನಿಮಗೆ ಕಥೆಯ ಅರ್ಥ ಆಯಿತು ಮತ್ತು ಅದರಲ್ಲಿ ಬರ್ತಕ್ಕಂತಹ ಕೆಲವು ಕಠಿಣ ಪದಗಳ ಉಚ್ಚರಿಸುವುದು ಯಾವ ರೀತಿ ಅನ್ನೋದನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಆ ಪಾಠದಲ್ಲಿ ಬರ್ತಕ್ಕಂತಹ ಪದಗಳಿಗೆ ಅರ್ಥಗಳನ್ನು ನೀವು ತಿಳ್ಕೊಂಡ್ರಿ. ಹಾಗಿದ್ರೆ ಮಕ್ಕಳೇ, ಈಗ ನಾವು ಗದ್ಯ ಭಾಗಕ್ಕೆ ಪ್ರವೇಶ ಮಾಡೋಣ.